ಹುಡುಗರು ಏನನ್ನು ನೋಡಿ ಹುಡುಗಿರಿಗೆ ಅಟ್ರ್ಯಾಕ್ಟ್ ಆಗ್ತಾರೆ? ಹುಡುಗರು ಕೇವಲ ಬಾಡಿ ಪಾರ್ಟ್ಸ್ನ ನೋಡಿ ಅಟ್ರ್ಯಾಕ್ಟ್ ಆಗ್ತಾರಾ, ಇಲ್ಲ ಇನ್ನೇನಾದರೂ ಕ್ವಾಲಿಟೀಸ್ನ ನೋಡ್ತಾರಾ? ಓವರಾಲ್ ಆಗಿ ಹುಡುಗರು ತಮ್ಮ ಲೈಫ್ ಪಾರ್ಟ್ನರ್ನ ಚೂಸ್ ಮಾಡ್ಕೊಳ್ಳೋದಕ್ಕೆ ಹುಡುಗಿರಲ್ಲಿ ಕಾನ್ಷಿಯಸ್ಲಿ ಸಬ್ಕಾನ್ಷಿಯಸ್ಲಿ ಅಬ್ಸರ್ವ್ ಮಾಡೋ 10 ವಿಷಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆವರೆಗೂ ನೋಡಿ. ನಂಬರ್ 1, ಐಬ್ರೋಸ್. ಐಬ್ರೋಸ್ನ ಮೇಲ್ಸ್ ಸಬ್ಕಾನ್ಷಿಯಸ್ಲಿ ಅಬ್ಸರ್ವ್ ಮಾಡ್ತಾರೆ. ಸ್ವಲ್ಪ ಜನಕ್ಕೆ ತೆಳ್ಳಗಿರೋ ಐಬ್ರೋಸ್ ಅಂದರೆ ಇಷ್ಟ, ಇನ್ನೂ ಸ್ವಲ್ಪ ಜನಕ್ಕೆ ದಟ್ಟವಾಗಿರೋ ಐಬ್ರೋಸ್ ಅಂದರೆ ಇಷ್ಟ. ಒಂದು ವೇಳೆ ತುಂಬ ಗಂಭೀರವಾಗಿರೋ ಹುಡುಗ ಆಗಿದ್ದರೆ ತೆಳ್ಳಗಿರೋ ಐಬ್ರೋಸ್ನ ಇಷ್ಟಪಡ್ತಾನೆ. ತುಂಬ ಸ್ಮೂತಾಗಿ ಡೆಲಿಕೇಟ್ ಆಗಿರೋ ಹುಡುಗರು ತುಂಬ ದಟ್ಟವಾಗಿರೋ ಐಬ್ರೋಸ್ನ ಇಷ್ಟಪಡ್ತಾರೆ. ಅದೇ ನಾರ್ಮಲ್ ಹುಡುಗರು ವಿಚಾರಕ್ಕೆ ಬಂದರೆ ಅವರು ತೆಳ್ಳಗಿರೋ ಐಬ್ರೋಸ್ನ ಇಷ್ಟಪಡ್ಬೋದು, ಇಲ್ಲ ದಟ್ಟವಾಗಿರೋ ಐಬ್ರೋಸ್ನ ಕೂಡ ಇಷ್ಟಪಡ್ಬೋದು. ಅದಕ್ಕೆ ಹುಡುಗಿರು ನಿಮಗಿಷ್ಟ ಆಗಿರೋ ಹುಡುಗನ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಐಬ್ರೋಸ್ನ ಪ್ರಾಪರಾಗಿ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್. ನಿಮ್ಗೆ ಯಾವ ಥರ ಐಬ್ರೋಸ್ ಇದೆ ಕಮೆಂಟಲ್ಲಿ ತಿಳಿಸಿ. ನಂಬರ್ 2, ಕಾಲರ್ ಬೋನ್. ಕಾಲರ್ ಬೋನ್ ಫೀಮೇಲ್ ಬಾಡಿಲಿ ಅಂದಾನ ಹೆಚ್ಚಿಸೋ ಒಂದು ಮೇಜರ್ ಆಸ್ಪೆಕ್ಟ್. ಆದರೆ ಇದ್ರ ಮೇಲೆ ತುಂಬ ಜನ ಹುಡುಗಿರು ಫೋಕಸ್ ಮಾಡಲ್ಲ. ಆದರೆ ತುಂಬ ಜನ ಹುಡುಗರು ಹುಡುಗಿರಲ್ಲಿ ಮೇಜರಾಗಿ ನೋಟಿಸ್ ಮಾಡೋದು ಈ ಕಾಲರ್ ಬೋನ್ಸ್ನೇ. ಒಂದು ಸಲ ಈ ಫೋಟೋ ನೋಡಿ, ಈ ಇಬ್ಬರಲ್ಲಿ ನಿಮಗೆ ಯಾರು ತುಂಬ ಅಟ್ರ್ಯಾಕ್ಟಿವಾಗಿ ಕಾಣಿಸ್ತಿದ್ದಾರೆ? 70-80% ಮೇಲ್ಸ್ ಈ ಹುಡುಗಿಗೆ ಅಟ್ರ್ಯಾಕ್ಟ್ ಆಗ್ತಾರೆ. ಯಾಕೆ ಅಂದರೆ ಈ ಕಾಲರ್ ಬೋನ್ಸ್ ಅನ್ನೋದು ನಮ್ಮ ಬಾಡಿಲಿರೋ ವಿಸಿಬಲ್ ಫ್ಯಾಟ್ ಪರ್ಸೆಂಟೇಜ್ನ, ಸಿಮೆಟ್ರಿನ ಆ್ಯಂಡ್ ಫರ್ಟಿಲಿಟಿನ ಇಂಡಿಕೇಟ್ ಮಾಡ್ತವೆ. ಅದಕ್ಕೆ ತುಂಬ ಜನ ಕಾಲರ್ ಬೋನ್ಸ್ ಕಾಣಿಸೋ ಕಡೆಗೇ ಜಾಸ್ತಿ ಅಟ್ರ್ಯಾಕ್ಟ್ ಆಗ್ತಾರೆ. ಅದಕ್ಕೆ ಫ್ಯಾಷನ್ ಇಂಡಸ್ಟ್ರೀಲಿ ಕಾಲರ್ ಬೋನ್ಸ್ನ ಬ್ಯೂಟಿ ಬೋನ್ಸ್ ಅಂತ ಕೂಡ ಕರೀತಾರೆ. ನಂಬರ್ 3, ಇಂಟೆನ್ಸಿಟಿ ಆಫ್ ಮೇಕಪ್. ಈಗಿನ ಕಾಲದಲ್ಲಿ ಮೇಕಪ್ ಅಂದರೆ ಇಲ್ಲದೆ ಇರೋದನ್ನು ಇರೋ ಥರ ತೋರಿಸೋದು ಅನ್ನೋ ಥರ ಆಗಿಬಿಟ್ಟಿದೆ. ಆದರೆ ಹಿಂದಿನ ಕಾಲದ ಹುಡುಗಿರು ಇವತ್ತಿನ ಹಾಗೆ ಆರ್ಟಿಫಿಷಿಯಲ್ ಕೆಮಿಕಲ್ಸ್ನ ಮೇಕಪ್ ಆಗಿ ಯೂಸ್ ಮಾಡ್ತಿರಲಿಲ್ಲ. ಅವರು ನ್ಯಾಚುರಲಾಗಿ ಸಿಗೋ ಮೂಲಿಕೆಗಳನ್ನು ಯೂಸ್ ಮಾಡ್ತಿದ್ರು. ಅದರಿಂದಾನೇ ಆಗಿನ ಕಾಲದ ಹುಡುಗಿರು ತಮ್ಮ ಅಂದಾನ ಜಾಸ್ತಿ ಮಾಡ್ಕೋತಿದ್ರು. ಫಾರ್ ಎಕ್ಸಾಂಪಲ್, ಆಗಿನ ಕಾಲದಲ್ಲಿ ಇವತ್ತಿನ ಹಾಗೆ ಪರ್ಫ್ಯೂಮ್ಸ್ ಎಲ್ಲ ಸಿಗ್ತಿರಲಿಲ್ಲ. ಅವರು ಕಾಡಲ್ಲಿ ಸಿಗೋ ನ್ಯಾಚುರಲ್ ಪರ್ಫ್ಯೂಮ್ಸ್ನ ಬಳಸ್ತಾ ಇದ್ರು. ಹೂವಿಂದ ಬರೋ ದ್ರವಾನ ಸ್ಟೋರ್ ಮಾಡಿಟ್ಕೊಂಡು ಯೂಸ್ ಮಾಡ್ತಾ ಇದ್ರು. ಇದರಿಂದ ಆಗಿನ ಕಾಲದ ಹುಡುಗಿರು ಬರೀ ಅಂದವಾಗಿ ಕಾಣಿಸೋದಷ್ಟೇ ಅಲ್ಲ, ಹೆಲ್ದಿಯಾಗಿ ಕೂಡ ಇರ್ತಾ ಇದ್ರು. ಆದರೆ ಇವತ್ತಿನ ಕಾಲದಲ್ಲಿ ಮೇಕಪ್ನ ನೋಡಿದ್ರೆ ಶಿವ ಶಿವ. ಈಗಿನ ಕಾಲದಲ್ಲಿ ಮೇಕಪ್ನ ಯೂಸ್ ಮಾಡಿಕೊಂಡು ಕರಿ ಕಾಗೆನ ಕೂಡ ಬಿಳಿ ಮಾಡಿಬಿಡ್ತಾರೆ. 90% ಹುಡುಗಿರು ಅವ್ರಿಗೆ ಅವಶ್ಯಕತೆಗೂ ಮೀರಿ ಮೇಕಪ್ನ ಯೂಸ್ ಮಾಡ್ತಿದ್ದಾರೆ. ಆ್ಯಂಡ್ ತುಂಬ ಜನ ಮೇಕಪ್ನ ಅವರನ್ನು ಅವರು ಅಂದವಾಗಿ ತೋರಿಸ್ಕೊಳ್ಳೋದಕ್ಕಲ್ಲ, ಅವರಲ್ಲಿರೋ ಲೋಪಗಳನ್ನು ಮುಚ್ಚಿಡೋಕೆ, ಕಾಣಿಸ್ದೇ ಇರೋಕೆ ಯೂಸ್ ಮಾಡ್ತಿದ್ದಾರೆ. ಅದಕ್ಕೆ ತುಂಬ ಮೇಕಪ್ ಮಾಡ್ಕೊಳ್ಳೋ ಹುಡುಗಿರನ್ನು ಹುಡುಗರು ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡ್ತಾರೆ. ನಂಬರ್ 4, ಐಸ್. ನಮ್ಮ ಕಣ್ಣನ್ನು ನೋಡಿನೇ ನಮ್ಮ ಬಗ್ಗೆ ತುಂಬ ವಿಷಯನ ತಿಳ್ಕೊಬೋದು. ಫಾರ್ ಎಕ್ಸಾಂಪಲ್, ನಾವು ಒಬ್ಬ ವ್ಯಕ್ತಿಯ ಕಣ್ಣನ್ನು ನೋಡಿನೇ ಅವನು ಎಷ್ಟು ಹೆಲ್ತಿಯಾಗಿದ್ದಾನೆ, ಅವನು ಎಷ್ಟು ಸ್ಟ್ರೆಸ್ಸಲ್ಲಿದ್ದಾನೆ ಅಂತ ಗೆಸ್ ಮಾಡ್ಬೋದು. ಹಾಗೆ ನಮ್ಮ ಅಂದಾನ ಹೆಚ್ಚಿಸೋದ್ರಲ್ಲಿ ನಮ್ಮ ಕಣ್ಣುಗಳು ಮೇಜರ್ ರೋಲ್ ಪ್ಲೇ ಮಾಡ್ತವೆ. ನೀವೊಂದು ಸ್ವಲ್ಪ ಜನಾನ ನೋಡಿ, ಅವ್ರ ಮುಖದಲ್ಲಿ ಅವ್ರ ಕಣ್ಣೇ ತುಂಬ ಅಂದವಾಗಿರುತ್ತೆ. ಅದಕ್ಕೆ ಈ ಹುಡುಗಿರು ಅವ್ರ ಕಣ್ಣಿಗೂ ಮೇಕಪ್ ಮಾಡ್ತಾರೆ, ಕಾಡಿಗೆ ಅಂತೆ, ಐಲೈನರ್ ಅಂತೆ, ಐ ಶ್ಯಾಡೋಸ್ ಅಂತೆ. ನೀವು ಫೇಸ್ಗೆ ತುಂಬ ಚೆನ್ನಾಗಿ ಮೇಕಪ್ ಮಾಡಿಕೊಂಡು ಕಣ್ಗಳನ್ನು ಪ್ರಾಪರಾಗಿ ರೆಡಿ ಮಾಡ್ಕೊಂಡಿಲ್ಲ ಅಂದರೆ ಅದು ಕ್ಲಿಯರಾಗಿ ನಿಮ್ಮ ಫೇಸಲ್ಲಿ ಕಾಣಿಸ್ತಾ ಇರುತ್ತೆ, ಹೌದಾ ಇಲ್ವಾ? ಅದಕ್ಕೆ ಕಣ್ಗಳನ್ನು ಪ್ರಾಪರಾಗಿ ಡೆಕೋರೇಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ನಂಬರ್ 5, ಟೈಪ್ ಆಫ್ ಲಾ. ಹುಡುಗರು ಒಂದು ಹುಡುಗಿ ನಮ್ಮ ಕಡೆ ಅಟ್ರ್ಯಾಕ್ಟ್ ಆಗಬೇಕು ಅಂದರೆ, ಅವಳನ್ನು ಪ್ರೀತಿಲಿ ಬೀಳಿಸ್ಬೇಕು ಅಂದರೆ ಅವಳನ್ನು ನಗಿಸೋದು ತುಂಬ ಇಂಪಾರ್ಟೆಂಟ್. ಹಾಗೆ ಒಂದು ಹುಡುಗಿ ನಮ್ಮ ಜೊತೆಯಲ್ಲಿದ್ದಾಗ ಅವಳು ಯಾವಾಗಲೂ ನಗ್ತಾ ಇರೋ ಹಾಗೆ ನೋಡ್ಕೋಬೇಕು, ಆವಾಗಲೇ ಅವರಿಗೆ ನಮ್ಮ ಮೇಲೆ ಇಂಟ್ರೆಸ್ಟ್ ಬೆಳೆಯೋ ಅವಕಾಶ ಇರುತ್ತೆ. ಈ ವಿಷಯ ಪ್ರತಿಯೊಬ್ಬ ಹುಡುಗರಿಗೂ ಗೊತ್ತೇ ಇರುತ್ತೆ. ಅಂದರೆ ಹುಡುಗರು ಆ ಹುಡುಗಿ ನಗೋ ವಿಧಾನ ಕೂಡ ಅಬ್ಸರ್ವ್ ಮಾಡ್ತಾರೆ. ಅಂದರೆ ಅವಳು ನಿಜವಾಗ್ಲೂ ಮನಸ್ಫೂರ್ತಿಯಾಗಿ ನಗ್ತಿದ್ದಾಳ, ಇಲ್ಲ ನಗೋ ಥರ ಆ್ಯಕ್ಟ್ ಮಾಡ್ತಿದ್ದಾಳ ಅಂತ. ನಂಬರ್ 6, ಹೌ ದೇ ಟಾಕ್ ಟು ಅದರ್ ಮ್ಯಾನ್. ಒಬ್ಬ ವ್ಯಕ್ತಿ ಎಷ್ಟೇ ಒಳ್ಳೆಯವನಾಗಿದ್ದರು, ಎಷ್ಟೇ ಕೆಟ್ಟವನಾಗಿದ್ದರು,
ಅವನಿಗೆ ಸಂಬಂಧಿಸಿರೋ ಹುಡುಗಿ ಬೇರೆ ಹುಡುಗರ ಜೊತೆ ಹೇಗಿರ್ತಾಳೆ, ಅವ್ರ ಜೊತೆ ಹೇಗೆ ಬಿಹೇವ್ ಮಾಡ್ತಿದ್ದಾಳೆ ಅನ್ನೋ ವಿಷಯನ ತುಂಬ ಪರ್ಟಿಕ್ಯುಲರಾಗಿ ಅಬ್ಸರ್ವ್ ಮಾಡ್ತಾನೆ. ಅಂದರೆ ಆ ಹುಡುಗಿ ನನ್ನ ಜೊತೆ ಇರಬೇಕಾದ್ರೆ ಹೇಗಿರ್ತಾಳೋ, ಬೇರೆಯವ್ರ ಜೊತೆ ಇದ್ದಾಗಲೂ ಹಾಗೇ ಇರ್ತಾಳಾ, ಇಲ್ಲ ಬೇರೆಯವ್ರ ಜೊತೆ ಇನ್ನೂ ಕ್ಲೋಸ್ ಆಗಿರ್ತಾಳಾ ಅಂತ. ಒಂದು ಹುಡುಗಿ ಅವಳ ಫೀಮೇಲ್ ಫ್ರೆಂಡ್ಸ್ಗಿಂತ ಮೇಲ್ ಫ್ರೆಂಡ್ಸ್ಗೆ ಜಾಸ್ತಿ ಅಟೆನ್ಷನ್ ಕೊಡ್ತಾ ತುಂಬ ಕ್ಲೋಸ್ ಆಗಿದ್ದರೆ ಅದು ಯಾವ ಹುಡುಗನಿಗೂ ಇಷ್ಟ ಆಗಲ್ಲ. ಹಾಗೆ ಹುಡುಗಿರು ಒಬ್ಬ ಹುಡುಗನಿಗಿಂತ ತುಂಬ ಹುಡುಗರ ಜೊತೆ ಕ್ಲೋಸ್ ಆಗಿದ್ದರೆ ಅದು ಫಿಸಿಕಲಿ ಆಗಿರ್ಬೋದು ಇಲ್ಲ ಎಮೋಷ್ನಲಿ ಆಗಿರ್ಬೋದು, ಅಂಥ ಹುಡುಗಿರು ಹುಡುಗರಿಗೆ ಜಾಸ್ತಿ ಬೆಲೆ ಕೊಡಲ್ಲ. ಹಾಗೆ ಈಸಿಯಾಗಿ ಲವ್ವಲ್ಲಿ ಬೀಳೋ ಹುಡುಗಿರಂದರೂ ಕೂಡ ಹುಡುಗರಿಗೆ ಇಷ್ಟ ಆಗಲ್ಲ. ಯಾಕಂದರೆ ಒಬ್ಬ ಹುಡುಗ ಒಂದು ಹುಡುಗಿನ ಲವ್ವಲ್ಲಿ ಬೀಳಿಸ್ಕೋಬೇಕು ಅಂದರೆ ಅದಕ್ಕೆ ಸ್ವಲ್ಪ ಕಷ್ಟಪಟ್ಟು ಪಡ್ಕೋಬೇಕು ಅಂತ ಅನ್ಕೋತಾನೆ. ಅವಳಿಗೋಸ್ಕರ ಏನಾದರೂ ಮಾಡಬೇಕು, ಸಾಧಿಸ್ಬೇಕು ಅಂತ ಅನ್ಕೋತಾರೆ. ಅದಾದಮೇಲೇ ಆ ಹುಡುಗಿನ ಪಡೆಯಬೇಕು ಅಂತ ಅನ್ಕೋತಾರೆ. ಹಾಗಾಗ್ದೇ ಈಸಿಯಾಗಿ ಬೀಳೋ ಹುಡುಗಿರಿಗೆ ಅಷ್ಟು ವ್ಯಾಲ್ಯೂ ಸಿಗದೇ ಇರ್ಬೋದು. ನಂಬರ್ 7, ಹರ್ ಸ್ಟೈಲ್. ತುಂಬ ಜನ ಹುಡುಗಿರು ಅನ್ಕೊಳ್ಳೋದೇನೆಂದರೆ ಹುಡುಗರಿಗೆ ಅವ್ರ ಬಟ್ಟೆ ಬಗ್ಗೆ ಆಗಲಿ, ಸ್ಟೈಲ್ ಬಗ್ಗೆ ಆಗಲಿ, ಫ್ಯಾಷನ್ ಟ್ರೆಂಡ್ ಬಗ್ಗೆ ಆಗಲಿ ಏನೂ ಗೊತ್ತಿರಲ್ಲ ಅಂದ್ಕೊಂಡಿರ್ತಾರೆ. ಇದು ಒಂದು ಸ್ವಲ್ಪ ಮಟ್ಟಿಗೆ ನಿಜಾನೇ. ಆದರೂ ಹುಡುಗರು ಹುಡುಗಿರು ಫಾಲೋ ಆಗ್ತಿರೋ ಸ್ಟೈಲ್ನ ತುಂಬ ಪರ್ಟಿಕ್ಯುಲರಾಗಿ ಅಬ್ಸರ್ವ್ ಮಾಡ್ತಾರೆ. ಇಲ್ಲಿ ಪ್ರತಿಯೊಬ್ಬರಿಗೂ ಒಂದು ಯುನಿಕ್ ಸ್ಟೈಲ್ ಅಂತ ಇರುತ್ತೆ. ಆ ಯುನಿಕ್ ಸ್ಟೈಲ್ನ ನಾವು ಮೇಂಟೈನ್ ಮಾಡ್ತಾ ಅದಕ್ಕೊಂದು ಸ್ವಲ್ಪ ಟ್ರೆಂಡಿ ಟಚ್ ಕೊಡ್ತಾ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ. ಆದರೆ ನಾವು ನಮ್ಮ ಯುನಿಕ್ ಸ್ಟೈಲ್ನ ಬಿಟ್ಟು ಆಚೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ನಡೀತಾ ಇದೆ, ಆಚೆ ಯಾವ ಟ್ರೆಂಡಿಂಗ್ ನಡೀತಾ ಇದೆ, ಇನ್ಸ್ಟಾಗ್ರಾಮ್ ಟ್ವಿಟರಲ್ಲಿ ಏನು ನಡೀತಾ ಇದೆಯೋ ನಾನು ಅದನ್ನೇ ಫಾಲೋ ಮಾಡ್ತೀನಿ ಅಂದರೆ ಅದು ವರ್ಕ್ ಆಗಲ್ಲ. ಹುಡುಗಿರು ಕೂಡ ತಮ್ಮದೇ ಆದ ಯುನಿಕ್ ಸ್ಟೈಲ್ನ ಮೇಂಟೈನ್ ಮಾಡ್ತಾ ಒಂದು ಸ್ವಲ್ಪ ಟ್ರೆಂಡಿನ ಫಾಲೋ ಆಗಬೇಕು. ಅದನ್ನು ಬಿಟ್ಟು ಆಚೆ ಯಾವ ಟ್ರೆಂಡ್ ನಡೀತಾ ಇದೆಯೋ ಅದೇ ಟ್ರೆಂಡ್ನ ಫಾಲೋ ಆಗೋದು ತುಂಬ ಜನಕ್ಕೆ ಇಷ್ಟ ಆಗಲ್ಲ. ಒಂದು ನೆನ್ಪಿಟ್ಕೊಳ್ಳಿ, ನಮ್ಮ ಸ್ಟೈಲ್ ಅನ್ನೋದು ನಮ್ಮ ಬಗ್ಗೆ ತುಂಬ ವಿಷಯಗಳನ್ನು ರಿವೀಲ್ ಮಾಡುತ್ತೆ. ನಮ್ಮ ಪರ್ಸನಾಲಿಟಿ, ಬಿಹೇವಿಯರ್, ನಮ್ಮ ಕಾನ್ಫಿಡೆನ್ಸ್, ಹೀಗೆ ನಮ್ಮ ಬಗ್ಗೆ ಪ್ರತಿ ವಿಷಯನೂ ರಿವೀಲ್ ಮಾಡುತ್ತೆ. ನಂಬರ್ 8, ಹರ್ ಫ್ರೆಂಡ್ ಸರ್ಕಲ್. ಒಬ್ಬ ವ್ಯಕ್ತಿಯ ಫ್ರೆಂಡ್ಸ್ನ ನೋಡಿ, ಅವನು ಸುತ್ತಾಡೋ ಗ್ಯಾಂಗ್ನ ನೋಡಿ ಅವನು ಎಂಥವನು ಅನ್ನೋದನ್ನು ಹೇಳ್ಬೋದು. ಅದಕ್ಕೆ ನಮ್ಮ ಹುಡುಗರು ಹುಡುಗಿರ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ಅವಳ ಫ್ರೆಂಡ್ಸ್ನ ಅಬ್ಸರ್ವ್ ಮಾಡ್ತಾರೆ. ಅವಳಿಗೆ ಎಂಥ ಫ್ರೆಂಡ್ಸ್ ಇದ್ದಾರೆ, ಎಷ್ಟು ಜನ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ, ಆ ಕ್ಲೋಸ್ ಫ್ರೆಂಡ್ಸ್ ಎಂಥವರು, ಅವರು ಆಚೆ ಯಾವ ಥರ ಇರ್ತಾರೆ, ಇಂಥ ವಿಷಯಗಳನ್ನು ಗಮನಿಸ್ತಾ ಇರ್ತಾರೆ. 99% ನಾವು ಎಂಥವರು, ನಮ್ಮ ನೇಚರ್ ಎಂಥದ್ದು ಅಂತ ನಮ್ಮ ಫ್ರೆಂಡ್ಸ್ನ ನೋಡಿನೇ ಹೇಳ್ಬೋದು. ನಂಬರ್ 9, ಕಾನ್ಫಿಡೆನ್ಸ್ ಆ್ಯಂಡ್ ಸೆಕ್ಯೂರಿಟಿ. ಒಬ್ಬ ಒಳ್ಳೆ ಪಾರ್ಟ್ನರ್ಗೆ ಇರಬೇಕಾಗಿರೋ ಒಂದು ಮೇಜರ್ ಕ್ವಾಲಿಟಿ ಕಾನ್ಫಿಡೆನ್ಸ್ ಆ್ಯಂಡ್ ಸೆಕ್ಯೂರಿಟಿ. ತುಂಬ ಜನ ಹುಡುಗರು ನಮಗೆ ಅಂಡರ್ ಕಾನ್ಫಿಡೆನ್ಸ್, ಇನ್ಸೆಕ್ಯೂರ್ ಆಗಿರೋ ಹುಡುಗಿರಂದರೆ ಇಷ್ಟ ಅಂತ ಹೇಳ್ತಿರ್ತಾರೆ. ಯಾಕಂದರೆ ಅಂಥ ಹುಡುಗಿರು ತುಂಬ ಆರ್ಗ್ಯೂ ಮಾಡಲ್ಲ, ಭಯದಿಂದ ಇರ್ತಾರೆ. ಸೊ ಹುಡುಗರು ನಾವು ಹ್ಯಾಪಿಯಾಗಿರ್ಬೋದು ಅಂತ ಅನ್ಕೋತಾರೆ. ಅದು ನಿಜಾನೇ. ಬಟ್ ಇನ್ನೊಂದು ಕಡೆಯಿಂದ ನೋಡಿದ್ರೆ ಅಂಥ ಹುಡುಗಿರು ಪೂರ್ತಿಯಾಗಿ ನಿಮ್ಮ ಮೇಲೇ ಡಿಪೆಂಡ್ ಆಗಿಬಿಡ್ತಾರೆ. ನಾಳೆ ದಿನ ಅನ್ಫಾರ್ಚುನೇಟ್ಲಿ ನಿಮಗೇನಾದರೂ ಹೆಚ್ಚು ಕಮ್ಮಿ ಆದರೆ ಅವರು ಓನಾಗಿ ಅವ್ರ ಕರಿಯರ್ನ ಮುಂದಕ್ಕೆ ತೊಗೊಂಡು ಹೋಗೋಕ್ಕಾಗಲ್ಲ. ಅದಕ್ಕೆ ಒಬ್ಬ ಹುಡುಗ ಕಾನ್ಫಿಡೆಂಟ್ ಆ್ಯಂಡ್ ಸೆಕ್ಯೂರ್ ಆಗಿ ಕಾಣಿಸೋ ಹುಡುಗಿನ ಇಷ್ಟಪಡ್ತಾನೆ. ಖಂಡಿತವಾಗ್ಲೂ ಇಂಥ ಹುಡುಗಿರು ಹುಡುಗರಿಗೆ ಸಮಾನವಾಗಿ ನಿಂತ್ಕೋತಾರೆ. ನಮ್ಮ ಜೊತೆ ಆರ್ಗ್ಯೂ ಮಾಡ್ತಾರೆ, ಜಗಳ ಮಾಡ್ತಾರೆ, ಬಟ್ ಇವರಲ್ಲಿ ಒಂದೊಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಕೇಪಬಿಲಿಟೀಸ್ ಇರ್ತವೆ. ನಂಬರ್ 10, ಹೈಟ್ ಆ್ಯಂಡ್ ವಿಡ್ತ್ ಆಫ್ ದ ಬಾಡಿ. ಈ ವಿಷಯನ ಕೇವಲ ಹುಡುಗರು ಮಾತ್ರನೇ ಅಲ್ಲ, ಹುಡುಗಿರು ಕೂಡ ಅಬ್ಸರ್ವ್ ಮಾಡ್ತಾರೆ. ಯಾಕಂದರೆ ನಿಮ್ಮ ಬಾಡಿ ಕಂಡೀಷನ್, ನಿಮ್ಮ ಹೈಟ್, ನಿಮ್ಮ ಬಾಡಿ ಶೇಪ್ನ ನೋಡಿ ನೀವು ಎಷ್ಟು ಹೆಲ್ದಿ ಆಗಿದ್ದೀರಾ, ನಿಮ್ಗೆ ಹುಟ್ಟೋ ಮಕ್ಕಳು ಎಷ್ಟು ಹೆಲ್ದಿ ಆಗಿರ್ತಾರೆ ಅನ್ನೋ ವಿಷಯನ ಅಂಜನ ಹಾಕಿ ನೋಡ್ಬೋದು. ಜನರಲ್ಲಿ ತುಂಬ ಹುಡುಗರು ಸ್ವಲ್ಪ ತೆಳ್ಳಗೆ ಕರ್ವಿ ಶೇಪಲ್ಲಿರೋ ಹುಡುಗಿರನ್ನೇ ಜಾಸ್ತಿ ಇಷ್ಟಪಡ್ತಾರೆ. ಎಲ್ರಿಗೂ ಇಂಥ ಹುಡುಗಿರೇ ಇಷ್ಟ ಆಗ್ತಾರೆ ಅಂತಲ್ಲ, ಒಂದು ಸ್ವಲ್ಪ ಜನಕ್ಕೆ ಈ ಥರ ಹುಡುಗಿರು ತುಂಬ ಇಷ್ಟ ಆಗ್ತಾರೆ. ಸೊ ಗಾಯ್ಸ್, ಫೈನಲಿ ಈ 10 ವಿಷಯಗಳನ್ನು ಹುಡುಗರು ಕಾನ್ಶಿಯಸ್ಲಿ ಇಲ್ಲ ಸಬ್ಕಾನ್ಶಿಯಸ್ಲಿ ಅಬ್ಸರ್ವ್ ಮಾಡ್ತಾರೆ. ನಿಮ್ಮ ಪ್ರಕಾರ ಇವಲ್ದೇ ಹುಡುಗರು ಇನ್ನೇನನ್ನು ಗಮನಿಸ್ತಾರೆ? ಒಂದು ಹುಡುಗಿನ ಮೊದಲನೇ ಸಲ ನೋಡಿದ ತಕ್ಷಣವೇ ನೀವೇನೇನು ಅಬ್ಸರ್ವ್ ಮಾಡ್ತೀರಾ, ಅವನ್ನು
ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಹುಡುಗಿರು ಹುಡುಗರಲ್ಲಿ ಯಾವ್ಯಾವ ವಿಷಯನ ಅಬ್ಸರ್ವ್ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಅದನ್ನು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಅದೇ ಟಾಪಿಕ್ ಮೇಲೆ ವಿಡಿಯೋ ಮಾಡೋ ಪ್ಲಾನ್ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.